हाय एल्लरिगू नमस्कार, नानु निम्म रक्षित सद्य के कर्नाटक सिंगम अंत करेसिकोंडिद्दंत आईपीएस अधिकारी रवि डी चंद्रण वर्गावणे माडलागिदे अंद्रे ट्रांसफर माडलागिदे। ई विचार संबंधपट्टंते नानु निमगे ओंदिष्टु माहितिगळन्नु तिळिसिकोडुत्तीनि। याकंद्रे सद्यक्के रवि डी चंद्रण वर्गावणे विचार संबंधपट्टंतेयू कूड माध्यमगळल्लि न्यूस्गळन्नु प्रसार माड्ता इल्ल। ಬದಲಾಗಿ ಏಕೆಂದರೆ ರವಿ ಡಿ ಚಂದ್ರಣ್ಣ ಅವರು ಮಾಧ್ಯಮಗಳು ಅವರ ಒಂದು ನ್ಯೂಸ್ ಅನ್ನು ಪ್ರಸಾರ ಮಾಡಬಾರದು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೊಟ್ಟಿರೋ ಕಾರಣ ಮಾಧ್ಯಮ ಮಿತ್ರರು ಕೂಡ ರವಿ ಡಿ ಚಂದ್ರಣ್ಣ ಅವರ ಯಾವುದೇ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ। ನೀವು ಕೂಡ ರವಿ ಡಿ ಚಂದ್ರಣ್ಣ ಅವರ ಚರ್ಚೆ ಸಂಬಂಧಪಟ್ಟಂತೆ ತುಂಬಾ ವಿಡಿಯೋಸ್ಗಳನ್ನು ಕೂಡ ಗಮನಿಸಿರಬಹುದು। ಏಕೆಂದರೆ ಸದ್ಯಕ್ಕೆ ಲಾಯರ್ ಜಗದೀಶ್ ಅವರು ರವಿ ಡಿ ಚಂದ್ರಣ್ಣ ಅವರು ಲಂಚ ಪಡೆದಿದ್ದಾರೆ, 2000 ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಆರೋಪಗಳನ್ನು ಸಾಲು ಸಾರು ಆರೋಪಗಳನ್ನು ವಿಡಿಯೋಗಳ ಮುಖಾಂತರ ರವಿ ಡಿ ಚಂದ್ರಣ್ಣ ಅವರ ಮೇಲೆ ಹೇರಿದ್ರು। ಅಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಹೈಕೋರ್ಟ್ ಗೆ ಸಬ್ಮಿಟ್ ಮಾಡ್ತೀನಿ, ತಾಕತ್ ಇದ್ರೆ ಬಂದು ನೀವು ಅಲ್ಲಿ ಉತ್ತರವನ್ನ ಕೊಡಿ ನನಗೆ ಅಂತ ಹೇಳಿ ಲಾಯರ್ ಜಗದೀಶ್ ಅವರು ಪ್ರತಿನಿತ್ಯವೂ ಕೂಡ ಸಾಲ ಸಾಲ ವಿಡಿಯೋಗಳನ್ನು ಮಾಡಿ ರವಿ ಡಿ ಚಂದ್ರಣ್ಣ ಅವರಿಗೆ ಚಾಲೆಂಜ್ ಗಳನ್ನು ಕೂಡ ಕೊಡ್ತಾ ಇದ್ರು। ಬದಲಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಡೇಟ್ ಗಳು ಇರಲಿಲ್ಲ, ಯಾಕಂದ್ರೆ ಮಾಧ್ಯಮಗಳು ಕೂಡ ಈ ಒಂದು ನ್ಯೂಸ್ ಅನ್ನು ಕೆದಗಿ ಕೆದಗಿ ಕೇಳೋದಕ್ಕೂ ಕೂಡ ಹೋಗ್ತಿರಲಿಲ್ಲ। ಯಾಕಂದ್ರೆ ರವಿ ಡಿ ಚಂದ್ರಣ್ಣ ಅವರು ಮಾಧ್ಯಮಗಳಲ್ಲಿ ಅವರ ಒಂದು ನ್ಯೂಸ್ ಅನ್ನು ಪ್ರಸಾರ ಮಾಡಬಾರದು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದಂತ ಕಾರಣಕ್ಕಾಗಿ ಮಾಧ್ಯಮದವರು ಕೂಡ ಈ ವಿಚಾರವನ್ನು ಕೇಳೋದಕ್ಕೆ ಹೋಗಿರಲಿಲ್ಲ। ಬದಲಾಗಿ ರವಿ ಡಿ ಚಂದ್ರಣ್ಣ ಅವರು ಸೇರಿದಂತೆ ಬೇರೆ ಒಂದಷ್ಟು ಐಪಿಎಸ್ ಅಧಿಕಾರಿಗಳು ಕೂಡ 50 ಲಕ್ಷಕ್ಕಿಂತ ಹೆಚ್ಚಿನ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಒಂದು ಕೇಸ್ ಕೂಡ ರಿಜಿಸ್ಟರ್ಡ್ ಆಗಿತ್ತು। ಅಂಡ್ ದೆನ್ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಕೇಸ್ ಅನ್ನು ಇನ್ವೆಸ್ಟಿಗೇಷನ್ಗೂ ಕೂಡ ಆ ಒಂದು ಆದೇಶವನ್ನು ನೀಡಿತ್ತು। ಬದಲಾಗಿ ಇದೀಗ ಈ ಒಂದು ಇನ್ವೆಸ್ಟಿಗೇಷನ್ ಸಂಪೂರ್ಣಗೊಂಡಿದ್ದು ಒಂದಷ್ಟು ಅಧಿಕಾರಿಗಳನ್ನು ಅಂದರೆ ರವಿ ಡಿ ಚಂದ್ರಣ್ಣ ಅವರನ್ನ ಕೂಡ ಸೇರಿದಂತೆ 9 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿರುವಂಥದ್ದು। ಈ ಒಂದು ವಿಚಾರ ರವಿ ಡಿ ಚಂದ್ರಣ್ಣ ಅವರಿಗೆ ಒಂದು ರೀತಿ ಹಿನ್ನಡೆಯನ್ನು ಕೊಟ್ಟಿದೆ, ಯಾಕಂದರೆ ಲಾಯರ್ ಜಗದೀಶ್ ಅವರು ಕೂಡ ರವಿ ಡಿ ಚಂದ್ರಣ್ಣ ಅವರು ಲಂಚ ತಗೊಂಡಿದ್ದಾರೆ ಮತ್ತು 2000 ಕೋಟಿಗಿಂತ ಹೆಚ್ಚಿನ ಆಸ್ತಿಯನ್ನು ಮಾಡಿ ಅವರದ್ದೇ ಆದಂಥ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಆ ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಂತೇಳಿ ಲಾಯರ್ ಜಗದೀಶ್ ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಲೈವಲ್ಲಿ ಫೇಸ್ಬುಕ್ ಮುಖಾಂತರ ಹೇಳಿದ್ದು ಕೂಡ ಉಂಟು। ಈ ಒಂದು ವಿಚಾರ ಏನಿದೆ ಇದು ತೀರಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು। ತುಂಬ ಜನ ಅಂದರೆ ರವಿ ಡಿ ಚಂದ್ರಣ್ಣ ಅವರ ಫ್ಯಾನ್ಸ್ಗಳೇನಿದ್ದಾರೆ ಅವರು ಲಾಯರ್ ಜಗದೀಶ್ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು, ನೀವು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತಿದ್ದೀರಾ ಅಂತೇಳಿ। ಬದಲಾಗಿ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಲಾಯರ್ ಜಗದೀಶ್ ಅವರು ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ನೋದಾದರೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಲೈವಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಒಂದಷ್ಟು ಸರ್ವೆ ನಂಬರ್ಗಳನ್ನ ಕೂಡ ಹೇಳಿದ್ರು। ಬದಲಾಗಿ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ರವಿ ಡಿ ಚಂದ್ರಣ್ಣ ಅವರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ನೀಡಿರಲಿಲ್ಲ। ಬದಲಾಗಿ ಮಾನನಷ್ಟ ಮೊಕದ್ದಮೆಯನ್ನು ಲಾಯರ್ ಜಗದೀಶ್ ಅವರ ಮೇಲೆ ಹಾಕಿದ್ರು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ। ಬಟ್ ಆದರೆ ಇವಾಗ ಬರ್ತಿರೋಂಥ ನ್ಯೂಸ್ ಏನಪ್ಪ ಅಂತಂದರೆ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ರವಿ ಡಿ ಚಂದ್ರಣ್ಣ ಅವರನ್ನು ವರ್ಗಾವಣೆ ಮಾಡಲಾಗಿದೆ। ಎಕ್ಸಿಕ್ಯೂಟಿವ್ನಿಂದ ನಾನ್ ಎಕ್ಸಿಕ್ಯೂಟಿವ್ಗೆ ರವಿ ಡಿ ಚಂದ್ರಣ್ಣ ಅವರನ್ನ ವರ್ಗಾವಣೆ ಮಾಡಲಾಗಿರುವಂಥದ್ದು ಇದು ರವಿ ಡಿ ಚಂದ್ರಣ್ಣ ಅವರಿಗೆ ಒಂದು ರೀತಿ ತೀವ್ರವಾದಂಥ ಹಿನ್ನಡೆ ಅಂತಲೇ ಹೇಳ್ಬೋದು। ಸದ್ಯಕ್ಕೆ ರವಿ ಡಿ ಚಂದ್ರಣ್ಣ ಅವರು CID ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು। ಸೊ ಇದೀಗ ರಾಜ್ಯ ಸರ್ಕಾರ ರವಿ ಡಿ ಚಂದ್ರಣ್ಣ ಅವರನ್ನು ಎಕ್ಸಿಕ್ಯೂಟಿವ್ನಿಂದ ನಾನ್ ಎಕ್ಸಿಕ್ಯೂಟಿವ್ಗೆ, ಸೊ ಎಕ್ಸಿಕ್ಯೂಟಿವ್ನಲ್ಲಿ ವರ್ಕ್ ಮಾಡೋದೇ ಬೇರೆ ಇರುತ್ತೆ ಮತ್ತು ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ವರ್ಕ್ ಮಾಡೋದೇ ಬೇರೆ ಇರುತ್ತೆ। ಸದ್ಯಕ್ಕೆ ರವಿ ಡಿ ಚಂದ್ರಣ್ಣ ಅವರನ್ನು ಎಕ್ಸಿಕ್ಯೂಟಿವ್ನಿಂದ ನಾನ್ ಎಕ್ಸಿಕ್ಯೂಟಿವ್ಗೆ ವರ್ಗಾವಣೆ ಮಾಡಿದರೆ ಮತ್ತು ಸರ್ಕಾರದ ನಿಗಮ ಮಂಡಳಿ ರವಿ ಡಿ ಚಂದ್ರಣ್ಣ ಅವರನ್ನು ವರ್ಗಾವಣೆಗೂ ಕೂಡ ಆದೇಶ ನೀಡಿರುವಂಥದ್ದು। ಸದ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಂಡಳಿಯಲ್ಲಿ ರವಿ ಡಿ ಚಂದ್ರಣ್ಣ ಅವರು MD ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ। ಆದೇಶವನ್ನು ಹೊರಡಿಸಿ ರವಿ ಡಿ ಚಂದ್ರಣ್ಣ ಅವರನ್ನು ವರ್ಗಾವಣೆ ಕೂಡ ಮಾಡಲಾಗಿರುವಂಥದ್ದು। ರವಿ ಡಿ ಚಂದ್ರಣ್ಣ ಅವರು ಸೇರಿದಂತೆ 9 ಜನ ಐಪಿಎಸ್ ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ। ಅಂದರೆ ರವಿ ಡಿ ಚಂದ್ರಣ್ಣ ಅವರು ಸೇರಿದಂತೆ ಒಂದಷ್ಟು ಜನ ಐಪಿಎಸ್ ಅಧಿಕಾರಿಗಳು 50 ಲಕ್ಷಕ್ಕಿಂತ ಹೆಚ್ಚಿನ ಲಂಚ ಪಡ್ಕೊಂಡಿದ್ದಾರೆ ಅಂತೇಳಿ ಒಂದಷ್ಟು ಕೇಸ್ಗಳನ್ನ ಕೂಡ ರಿಜಿಸ್ಟರ್ಡ್ ಮಾಡಲಾಗಿತ್ತು। ಆ್ಯಂಡ್ ದೆನ್ ರಾಜ್ಯ ಸರ್ಕಾರ ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆದೇಶವನ್ನು ಕೂಡ ಹೊರಡಿಸಿತ್ತು। ಬದಲಾಗಿ ರವಿ ಡಿ ಚಂದ್ರಣ್ಣ ಸೇರಿದಂತೆ 9 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಕೂಡ ಮಾಡಲಾಗಿದೆ ಇವಾಗ। ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನಿಸುತ್ತೆ, ಯಾಕಂದರೆ ಲಾಯರ್ ಜಗದೀಶ್ ಅವರು ಕೂಡ ರವಿ ಡಿ ಚಂದ್ರಣ್ಣ ಅವರು ಲಂಚ ತಗೊಂಡಿದ್ದಾರೆ ಅಂತೇಳಿ ತುಂಬ ವಿಡಿಯೋಸ್ಗಳನ್ನ ಮಾಡೋ ಮುಖಾಂತರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯದ ಮಟ್ಟಿಗೆ ಚರ್ಚೆಯಲ್ಲಿದ್ದರು। ಆ್ಯಂಡ್ ದೆನ್ ರವಿ ಡಿ ಚಂದ್ರಣ್ಣ ಅವರು 50 ಲಕ್ಷ ಬಿಡಿ 2000 ಕೋಟಿ ಆಸ್ತಿ ಮಾಡಿದ್ದಾರೆ, ಆ್ಯಂಡ್ ದೆನ್ ಆ 2000 ಕೋಟಿಯನ್ನು ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ದೇನೆ, ಫ್ಯಾಮಿಲಿಯಲ್ಲಿ ಬೇರೆ ಬೇರೆಯವರ ಹೆಸರಲ್ಲಿ ಎಲ್ಲ ಆಸ್ತಿಗಳನ್ನು ಕೂಡ ರಿಜಿಸ್ಟರ್ಡ್ ಮಾಡಿದ್ದಾರೆ ಅಂತೇಳಿ ಲಾಯರ್ ಜಗದೀಶ್ ಅವರು ಕೂಡ ಈ ರೀತಿಯಾಗಿ ಒಂದಷ್ಟು ನ್ಯೂಸ್ಗಳನ್ನ ಹೇಳ್ತಿದ್ರು। ಬಟ್ ಆದರೆ ಇದೀಗ ಐಪಿಎಸ್ ಅಧಿಕಾರಿಯಾದಂಥ ರವಿ ಡಿ ಚಂದ್ರಣ್ಣ ಅವರನ್ನು ವರ್ಗಾವಣೆ ಮಾಡುವಂಥ ಒಂದು ಸುದ್ದಿ ಏನಿದೆ ಇದು ಎಲ್ರಿಗೂ ಕೂಡ ಒಂದು ರೀತಿ ಕುತೂಹಲವನ್ನು ತಂದುಕೊಟ್ಟಿದೆ। ಲಾಯರ್ ಜಗದೀಶ್ ಅವರು ಹೇಳಿದ್ದು ನಿಜಾನೇ ಇರಬಹುದು ಅಂತೇಳಿ, ಯಾಕಂದರೆ ಐಪಿಎಸ್ ಅಧಿಕಾರಿಯಾಗಿದ್ದಂಥ ರವಿ ಡಿ ಚಂದ್ರಣ್ಣ ಅವರು ಇದ್ದಕ್ಕಿದ್ದಂತೆ ಎಕ್ಸಿಕ್ಯೂಟಿವ್ ಆಫೀಸರ್ನಿಂದ ಅದರಲ್ಲೂ ಕೂಡ CID ಅಧಿಕಾರಿಯಾಗಿದ್ದಂಥ ರವಿ ಡಿ ಚಂದ್ರಣ್ಣ ಅವರನ್ನು ಎಕ್ಸಿಕ್ಯೂಟಿವ್ನಿಂದ ನಾನ್ ಎಕ್ಸಿಕ್ಯೂಟಿವ್ಗೆ ತಗೊಂಡೋಗಿ ವರ್ಗಾವಣೆ ಮಾಡ್ತಾರೆ ಅಂತಂದರೆ ರವಿ ಡಿ ಚಂದ್ರಣ್ಣ ಅವರು ಸದ್ಯದ ಮಟ್ಟಿಗೆ ಲಂಚವನ್ನು ಪಡೆದುಕೊಂಡಿರಬಹುದು ಅಂತೇಳಿ ಜನರಿಗೂ ಕೂಡ ಒಂದು ರೀತಿ ತುಂಬ ಅಂದರೆ ತುಂಬ ಕುತೂಹಲ ಇದೆ। ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರ ಮೇಲಿರುವಂಥ ಒಂದು ಬ್ರೇಕ್ ಸಿಸ್ಟಮ್ ಏನಿದೆ ಆ ಒಂದು ಬ್ರೇಕ್ ಸಿಸ್ಟಮನ್ನು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿ ತೆಗೆಸಿದ ನಂತರ ಮಾಧ್ಯಮದಲ್ಲೂ ಕೂಡ ಈ ನ್ಯೂಸ್ ಯಾವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅದಾಗಲೇ ಸರ್ಕಾರ ಎಚ್ಚೆತ್ತುಕೊಂಡು
ಐಪಿಎಸ್ ಅಧಿಕಾರಿಯಾದಂತಹ ರವಿ ಡಿ ಚಂದನ್ ಅವರ ಮೇಲೆ ಇನ್ವೆಸ್ಟಿಗೇಷನ್ ಆಗಬಹುದು. ಅಂಡ್ ದೆನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಲಾಯರ್ ಜಗದೀಶ್ ಅವರಿಗೆ ಒಂದು ರೀತಿ ಸಕ್ಸಸ್ ಸಿಕ್ಕಿದೆ. ಯಾಕಂದ್ರೆ ಅವರು ಮಾಡ್ತಿದ್ದಂಥ ಒಂದು ಹೋರಾಟ ಆಗಿರ್ಬೋದು ಅಥವಾ ಅವರು ಮಾಡ್ತಿದ್ದಂಥ ಒಂದಷ್ಟು ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈ ರೀತಿಯಾಗಿದೆ ನ್ಯೂಸ್. ಅಂಡ್ ದೆನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನಿಸುತ್ತೆ, ರವಿ ಡಿ ಚಂದನ್ ಅವರು ಲಂಚ ಪಡ್ಕೊಂಡಿದ್ದಾರೆ ಅಥವಾ ಪಡ್ಕೊಂಡಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಏನಾದರೂ ಸುಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.